ಹೋರಾಟಗಾರನಾಗಿ ನಾನು ಹಲವಾರು ವರ್ಷಗಳಿಂದ ಕೆಲಸ ಮಾಡ್ಕೋ ಬರ್ತಾ ಇರೋದ್ರಿಂದ 1-2% ಇರ್ಬೋದು ಸರ್, ಎಲ್ಲರೂ ಆ ರೀತಿ ಇರೋದಕ್ಕೆ ಚಾನ್ಸ್ ಇಲ್ಲ. ಅಲ್ಲಲ್ಲ, ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ರಾಜಕಾರಣಿಗಳಲ್ಲೂ ಭ್ರಷ್ಟರಿದ್ದಾರೆ. ಒಂದು IT ಅಂತ ತೊಗೊಂಡ್ರು ಭ್ರಷ್ಟಿದ್ದಾರೆ. ನೀವು ಯಾವುದೇ ಜಾಗಕ್ಕೆ ಹೋಗಿ, ನೀವು ಯಾವುದೇ ಒಂದು, ವಿಶೇಷವಾಗಿ ಏನಾಗ್ತಾ ಇದೆ ಅಂದರೆ, ಇಲ್ಲಿ ಕನ್ನಡ ಹೋರಾಟಗಾರರು ಅಂತಂದರೆ ಒಂದು ರೀತಿ ನೋಡೋದು ಅವ್ರನ್ನ, ಎಗೇನ್ ಕನ್ನಡ ಹೋರಾಟಗಾರರ ಬಗ್ಗೆ ಕೆಟ್ಟದಾಗಿ ಬಿಂಬಿಸೋದು. ಏನಾದರೂ ಬೆಳಗಾವಿಯಲ್ಲಿ ಅನ್ಯಾಯ ಆಯಿತು, ಅಥವಾ ಎಲ್ಲೋ ಬೆಂಗಳೂರಲ್ಲಿ ಏನೋ ಒಂದು ಅನ್ಯಾಯ ಆಯಿತು, ಕಾವೇರಿ ವಿಚಾರದ ಏನೋ ಒಂದು ಸಮಸ್ಯೆ ಆಯಿತು, ಅಥವಾ ಗಡಿಯಲ್ಲಿ ಯಾವುದೋ ಒಂದು ಸಮಸ್ಯೆ ಆಯಿತು ಅಂತಂದರೆ, ಎಗೇನ್ ಕಾಮೆಂಟ್ಗಳು ಓಪನ್ ಆಗುತ್ತೆ, ಕನ್ನಡ ಹೋರಾಟಗಾರರೇ ಎಲ್ಲಿದ್ದೀರಾ ಅಂತ ಹೇಳಿ. ಯಾರು ಯಾರು ಈ ರೀತಿಯ ಒಂದಷ್ಟು ಕನ್ನಡ ಹೋರಾಟಗಾರನ ಕಾಲೆಳಿತಾ ಇರ್ತಕ್ಕಂಥವ್ರು ಯಾರೂ ಸಹ ಮುಂದೆ ಬಂದು ಆ ಕೆಲಸಗಳನ್ನ ಮಾಡಲ್ಲ. ನಾಳೆ ದಿನ ಈ ಬೆಳಗಾವಿ ಇಶ್ಯೂ ಆಯಿತು ಅಂತಂದರೆ, ಗೊತ್ತು ಪೊಲೀಸರು ಇದ್ದಾರೆ ಅಲ್ಲಿ, ನಮ್ಮ ಮೇಲೆ ಕೇಸ್ಗಳಾಗ್ತವೆ, ನಮಗೂ ಫ್ಯಾಮಿಲಿ ಇದೆ, ಕುಟುಂಬ ಇದೆ. ಹೊರಗಡೆ ಹೋದರೆ ಒದ್ದು ಒಳಗಡೆಗೆ ಆಗ್ತು ಅಂತಂದರೆ ಒಂದೊಂದು ವಾರ, 2 ವಾರ, 3 ವಾರ ಆಚೆ ಬರೋದಿಲ್ಲ, ಒಳಗಡೆ ಬರೋದಿಲ್ಲ ನಾವು. ಇವು ಯಾವುದನ್ನು ತಲೆ ಕೆಡಿಸ್ಕೊಳ್ಳದ ಅಭಿಮಾನ ಒಂದನ್ನು ನಾವು ಎದೆಯಲ್ಲಿ ಇಟ್ಕೊಂಡು ಬೀದಿಗಿಳಿತೀವಿ. ಬೀದಿಗೆ ಇಳಿಬೇಕಾದ್ರೆ ನಮ್ಮ ಇಂಟೆನ್ಷನ್ ಏನಿರ್ತದೆ ಅಂದರೆ, ಅಲ್ಲಿ ನಮ್ಮ ನಾಡು ನುಡಿ ನಮ್ಮ ಜನ ಅನ್ನೋದಷ್ಟೇ ನಮ್ಮ ತಲೆಯಲ್ಲಿ ಇರ್ತದೆ ಹೊರತು ಮಿಕ್ಕ ಯಾವುದೂ ಇರೋದಿಲ್ಲ. ಹೀಯಾಳಿಸಕ್ಕೆ ಇದು ಒಂದೇ ಅಲ್ಲ, ಕಣ್ಣು ಮುಂದೆ ಕೋಟಿ ಕೋಟಿ ಭ್ರಷ್ಟ ಅಧಿಕಾರಿಗಳನ್ನ ಕಾಣ್ತೀವಿ, ಒಂದು ದಿನ ಪ್ರಶ್ನೆ ಮಾಡಲ್ಲ. ಕಣ್ಣು ಮುಂದೆ ನಮ್ಮ ಎದುರುಗಡೆನೆ ನಮ್ಮ ಆಳ್ತಕ್ಕಂಥ ರಾಜಕಾರಣಿ ಕೋಟಿ ಕೋಟಿ ಲಂಚ ಹೊಡಿತಾ ಇರ್ತಾನೆ, ಅದನ್ನು ಪ್ರಶ್ನೆ ಮಾಡಲ್ಲ ನಾವು. ಒಬ್ಬ ಕನ್ನಡ ಪರ ಯಾರು ಇದ್ದಾರೆ, ನಾ ಇಲ್ಲ ಅಂತ ಹೇಳ್ತಾ ಇಲ್ಲ. ನೀವು 500 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ದೊಡ್ಡ ಬಂಗ್ಲೆ ಕಟ್ಟಿ, ಟಾಯ್ಲೆಟೇ ಇಲ್ಲಾಂದರೆ ಬಂಗ್ಲೆನೇ ವೇಸ್ಟ್ ಅಲ್ಲ ಸರ್. ಹಾಗಾಗಿ ಯಾವ ಯಾವ ಒಂದು ವಿಭಾಗದಲ್ಲಿ ನೀವು ಭ್ರಷ್ಟತೆ ಅಂತನ್ನೋದು ಇಲ್ಲ ಅಂತಂದು ಹೇಳ್ತೀರ ಹೇಳಿ, ನಾನು ಹೇಳೋದು ಯಾವುದಾದ್ರು ಒಂದು ವಿಭಾಗ ತೋರಿಸಿ, ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ವಿಭಾಗ ಈ ಜಗತ್ತಿನಲ್ಲಿ ಇದೆ ಅಂತಂದು ಹೇಳಿ, ಎಲ್ಲ ಹೋಗಿ ಅಲ್ಲೇ ಸರ್ಕೆ ಕೆಲಸ ಮಾಡೋಣ. ಯಾವುದೂ ಇಲ್ಲ, ಎಲ್ಲರಲ್ಲೂ ಇದ್ದಾರೆ, ಇಲ್ಲೂ ಎಲ್ಲರಲ್ಲೂ ಇದ್ದಾರೆ ಅಂತಂದು ಹೇಳಿದ್ರೆ ಇರ್ಬೋದು 1-2% ಇರ್ಬೋದು, ಇಲ್ವಾ ಪ್ರಾಮಾಣಿಕ ಹೋರಾಟಗಾರರು? ಬನ್ನಿ ತೋರಿಸ್ಕೊಡ್ತೀನಿ, ಕನ್ನಡಕ್ಕೋಸ್ಕರ ಜೀವ ಬಿಡ ಅಂತ ಎಷ್ಟೊಂದು ಜನ ಇವತ್ತು ಹೊರಗಡೆ ಬಂದು ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಟೀಸರ್ ನೋಡಿದಾಗ ಅದೇ ಅನಿಸಿದ್ದು ನನಗೆ, ಬಟ್ ಚಿತ್ರ ಬಿಡುಗಡೆ ಆದಮೇಲೆ ನಾವು ಮಾತಾಡೋಣ, ಈಗ ಅಲ್ಲ. ನಾನು ಹೇಳ್ತಾ ಇರೋದು, ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ TV, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.